ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ್ ಕುಮಾರ್ ಜೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ BA FSM ನಲ್ಲಿ ಎಕನಾಮಿಕ್ಸ್ ಓಪನ್ ಆಕ್ಟಿವ್ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ, ಜೊತೆಗೆ DSC 1 ನಲ್ಲಿ ಚೂಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗಾಗಿ ಇದು ತಮ್ಮ ಯೂನಿವರ್ಸಿಟಿಗಳಿಗೆ, ಅಂದರೆ ಕರ್ನಾಟಕದ ಎಲ್ಲ ಯೂನಿವರ್ಸಿಟಿಗಳಿಗೂ NEP ಅಳವಡಿಸಿರುವುದರ ಕಾರಣ ಒಂದೇ ಸಿಲೆಬಸ್ ಎಂದು ತಾವು ಕೇಳಿರ್ಬೋದು. ನಿಮ್ಮ ಯೂನಿವರ್ಸಿಟಿಗಳಿಗೂ ಅನ್ವಯಿಸುವಂತಿದ್ದಾರೆ. ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ NEP ನ್ಯೂ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಅಳವಡಿಸಿರುವುದರ ಕಾರಣ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ, ಇದರ ಅನ್ವಯತೆಯಂತೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ಅದು ಕೆಲವು ಇಂಟರ್ನಲ್ ಮಾರ್ಕ್ಸಲ್ಲಿ ಹೆಚ್ಚು ಮಾಡಲಾಗಿದೆ, ಜೊತೆಗೆ ಥಿಯರಿ ಮಾರ್ಕ್ಸ್ ತಾವು ರೈಟಿಂಗ್ ಬರೆಯೋದನ್ನು ಕಮ್ಮಿ ಮಾಡಲಾಗಿದೆ, ಹಾಗೂ ಕೆಲವೊಂದಿಷ್ಟು ಬದಲಾವಣೆ ಸಹ ಇರುವಂಥದ್ದು. ಕ್ವಶನ್ ಪೇಪರ್ ಸಹ ಬದಲಾವಣೆ ಇರುವಂಥದ್ದು. ಅದರಿಂದಾಗಿ ಇದು 2022 NEP ಕ್ವಶನ್ ಪೇಪರ್ ಆಗಿರುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ಕೊನೆ ತನಕ ನೋಡಿ, ಪೂರ್ತಿಯಾಗಿ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಇನ್ನು ನಾವು ತಡ ಮಾಡದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಬನ್ನಿ ಡಿಸ್ಕಸ್ ಮಾಡೋಣ, ಯಾವ ಮೇನಲ್ಲಿ ಎಷ್ಟು ಕ್ವಶನ್ಗಳಿದ್ದಾವೆ, ಎಷ್ಟು ಹೆಚ್ಚುವರಿ ಪ್ರಶ್ನೆಗಳಿದ್ದಾವೆ, ನಾವು ಎಷ್ಟಕ್ಕೆ ಉತ್ತರಿಸ್ಬೇಕು ಎಂಬುದನ್ನು ಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಕೆಲವೊಂದು ಕಡೆ ಇನ್ನೂ ಕೂಡ ಮಾಡಲ್ ಕ್ವಶನ್ ಪೇಪರ್ ಆಗಿರಲಿ ಅಥವಾ ಯಾವುದೇ ರೀತಿಯಾಗಿ ಇನ್ನೂ ಪ್ರಿಪರೇಷನ್ ಸಹ ಇಲ್ಲ. ಯಾಕಂತ ಹೇಳಿದ್ರೆ ಹೊಸ ಸಿಲೆಬಸ್ ಆಗಿರೋ ಕಾರಣ ಕೆಲವೊಂದಿಷ್ಟು ತುಂಬ ಬದಲಾವಣೆಗಳು ಮಾಡಿದ್ದಾರೆ, ಜೊತೆಗೆ ಯಾವುದೇ ರೀತಿಯ ಇದಕ್ಕೆ ಸಂಬಂಧಪಟ್ಟಂತೆ ಮೆಟೀರಿಯಲ್ ಸಹ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ. ಇದು ಕರ್ನಾಟಕದ ಎಲ್ಲ ಯೂನಿವರ್ಸಿಟಿಗಳಿಗೂ ಅನ್ವಯಿಸುತ್ತದೆ ಎಂದು ಹೇಳಲಾಗ್ತಾ ಇದೆ. ತಾವು ಕೂಡ ಅನ್ವಯಿಸುವಂತಿದ್ದಾರೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಯೂನಿವರ್ಸಿಟಿ ಯಾವುದು ಎಂಬುದು ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ನಾವು ನೋಡೋದಾದ್ರೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಸಬ್ಜೆಕ್ಟ್ ಬಂದು ಎಕನಾಮಿಕ್ಸ್ ಅಂತ ಇದೆ, ಬೇಸಿಕ್ ಎಕನಾಮಿಕ್ಸ್ ಅಂತ ಇದೆ, DSC 1 ಆಗುತ್ತೆ, ಮತ್ತು ಓಪನ್ ಎಲೆಕ್ಟಿವ್ಗೂ ಸಹ ಇದಾಗುತ್ತೆ, ಇದು ಕ್ವಶನ್ ಪೇಪರ್ ಇದೆ ಅಂತ ಹೇಳ್ತಿರುವಂಥದ್ದು ತಾವು ಒಮ್ಮೆ ಗಮನಿಸಿ ಅಂತ ಹೇಳ್ತಾ, ಇನ್ನು ಮುಂದುವರೆದು ನಾವು ಟೈಮ್ ಬರೋದಾದ್ರೆ ಟೈಮು 2.5 hours ಅಂತ ಹೇಳ್ಬಿಟ್ಟು ಒಂದು ಕೆಲವೊಬ್ಬರು ಹೇಳ್ತಿದ್ರೆ ಇಲ್ಲಿ 2 hours ಅಂತ ಇರುವಂಥದ್ದು, ಅದನ್ನು ಒಮ್ಮೆ ನಿಮ್ಮ ಕಾಲೇಜ್ನಲ್ಲಿ ತಿಳ್ಕೊಂಡು ಒಂದು ಸ್ವಲ್ಪ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ. ಇನ್ನು ನಾವು ಮುಂದುವರೆದು ಮ್ಯಾಕ್ಸಿಮಮ್ ಮಾರ್ಕ್ಸ್, ಮಾರ್ಕ್ಸ್ ಎಷ್ಟಿದೆ ಅಂತ ನಾವು ನೋಡಿದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 60 marks ಇದೆ. ಇನ್ನು 40 marks ಬಂದು ತಮಗೆ ಇಂಟರ್ನಲ್ ಇರುತ್ತೆ, 60 marks ಬಂದು ತಾವು ಬರೆಯುವಂತಹ ಥಿಯರಿಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಇಷ್ಟು ಕೂಡ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ತಿಳ್ಕೊತೀನಿ. ಇನ್ನು ನಾವು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಯಾವ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ಹಾಗೂ ಎಷ್ಟು ಮೇನ್ಗಳಿದ್ದಾವೆ, ಯಾವ ರೀತಿ ಇದ್ದಾವೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ವಿಭಾಗ A ಅಂತ ಇರುವಂಥದ್ದು ತಾವು ಗಮನಿಸ್ಬೋದಾಗಿರುತ್ತೆ. ಇನ್ನು ಮುಂದುವರೆದು ನಾವು ಪ್ರಶ್ನೆಗಳನ್ನ ನೋಡೋದಾದ್ರೆ ತಾವು ನೋಡ್ಬೋದಾಗಿರುತ್ತೆ, ಇಲ್ಲಿ ವಿಭಾಗ A ಒಳಗೆ ಟೋಟಲಾಗಿ ಬಂದು ಇಲ್ಲಿ 12 questions ಇದ್ದಾವೆ ಸ್ನೇಹಿತರೆ. ಅಂದರೆ A to J ಇಲ್ಲಿ ಏನು ಪ್ರಶ್ನೆಗಳಿದ್ದಾವೆ, ಇವು ಟೋಟಲಾಗಿ ಬಂದುಬಿಟ್ಟು ಇವು 12 questions ಇದ್ದಾವೆ. 12 ಅಲ್ಲಿ ತಾವು ಉತ್ತರಿಸ್ಬೇಕಾಗಿರೋದು ಎಷ್ಟಕ್ಕೆ ಅಂತ ಕೇಳೋದಾದರೆ, ಇಲ್ಲಿ ನೋಡ್ತಾ ಇದ್ದೀರಾ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 10 ಕ್ಕೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ ಟೋಟಲಾಗಿ ಈ ಪಶ್ಮೇನಿಂದ ಅಥವಾ ಮೊದಲನೇ ಭಾಗದಿಂದ ತಮಗೆ 20 ಅಂಕ ದೊರೆಯುತ್ತೆ. 20 ಅಂಕದಲ್ಲಿ ತಾವು 10 ಕ್ಕೆ ಕರೆಕ್ಟಾಗಿ ಉತ್ತರಿಸೋರು 20 ಅಂಕ. ಟೋಟಲಾಗಿ 12 questions ಕೊಟ್ಟಿರ್ತಾರೆ, 12 ಪ್ರಶ್ನೆಗಳಲ್ಲಿ ಯಾವುದಾದರೂ 10 ಕ್ಕೆ ಉತ್ತರಿಸ್ಬೇಕಾಗುತ್ತೆ, ಪ್ರತಿಯೊಂದಕ್ಕೂ 2 ಅಂಕ. ಸ್ನೇಹಿತರೆ ಇಲ್ಲಿ ತಮಗೆ ಯಾವುದು 12 ಸಾಧ್ಯವಾದರೆ 12 ಕ್ಕೆ 12 ಉತ್ತರಿಸಿ. ಯಾಕಂತ ಹೇಳಿದ್ರೆ ಕೆಲವೊಂದು ತಪ್ಪಾಗಿ ಉತ್ತರಿಸಿದ್ರು ಸಹ ಇನ್ನೊಂದರಲ್ಲಿ ಕೆಲವೊಂದರಲ್ಲಿ ಅಂಕ ಕಳ್ಕೊಂಡ್ರು ಮತ್ತೊಂದರಲ್ಲಿ ಅಂಕ ನಿಮಗೆ ದೊರೆಯುತ್ತೆ. ಅದರಿಂದ ಸಾಧ್ಯವಾದರೆ 12 ಕ್ಕೆ 12 ಉತ್ತರಿಸಿ ಅಂತ ಹೇಳ್ತಾ. ಇನ್ನು ನಾವು ಪ್ರಶ್ನೆಗಳನ್ನು ನಾವು ನೋಡೋದಾದ್ರೆ A ಬಂದ್ಬಿಟ್ಟು ಗ್ರೀಕ್ ಭಾಷೆಯ ಇಲ್ಲಿ 1, 2, 3 ಈ ರೀತಿಯಾಗಿ ಕೊಟ್ಟಿಲ್ಲ, A, B, C, D ಅಂತ ಹೇಳ್ಬಿಟ್ಟು ಆಲ್ಫಾಬೆಟಿಕ್ ಪ್ರಕಾರ ಕೊಟ್ಟಿರುವಂಥದ್ದು ತಾವು ಗಮನಿಸ್ಬೋದಾಗಿರುತ್ತೆ. ಮೊದಲಾಗಿ ನಾವು ನೋಡೋದಾದ್ರೆ ಗ್ರೀಕ್ ಭಾಷೆಯ ಇಕೋಸ್ ಮತ್ತು ನಾಮಸ್ ಪದಗಳ ಅರ್ಥ ತಿಳಿಸಿ ಅಂತ ಕೊಟ್ಟಿರುವಂಥದ್ದು. ಇನ್ನು ಎರಡನೇ ನೋಡೋದಾದ್ರೆ ನಾವು ಇವಾಗ ಮೊದಲೇದಾಯಿತು, ಇನ್ನು ಎರಡನೇ ನಾವು ನೋಡೋದಾದ್ರೆ JM Keynes ರವರ ಮೇರು ಕೃತಿ ಯಾವುದು, ಯಾವಾಗ ರಚನೆಯಾಯಿತು JM Keynes ರವರ ಕೃತಿ. ಇನ್ನು ಮುಂದುವರೆದು ಸಿ ನೋಡೋದಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ತಿಳಿಸಿ. ಡಿ ಆರ್ಥಿಕ ನೀತಿ ಎಂದರೇನು. ಇ ಆದಾಯದ ಆವರ್ತಕ ಪ್ರವಾಹನ ಎಂದರೇನು. ಇನ್ನು F ನೋಡೋದಾದ್ರೆ ಬೇಡಿಕೆ ಎಂದರೇನು. ಜಿ ನೋಡೋದಾದ್ರೆ ಗಿಫನ್ನ ವಿರೋಧಾಭಾಸ ಎಂದರೇನು. ಇನ್ನು H ನೋಡೋದಾದ್ರೆ ಪೂರೈಕೆ ನಿಯಮದ ಅರ್ಥ ತಿಳಿಸಿ. ಉತ್ಪಾದನಾ ಬಿಂಬಕ ತಿಳಿಸಿ. ಐ ಒಳಗೆ
ಇನ್ನು ಜೆ ನೋಡಿದರೆ ಉತ್ಪಾದನಾಂಗಗಳನ್ನು ತಿಳಿಸಿ. ಸ್ನೇಹಿತರೆ ನಾವು ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ದ್ವಿತೀಯ ಪಿ ಯು ಸಿಯಲ್ಲೂ ಸಹ ಇರುವಂಥದ್ದು. ಓಕೆ, ಇದನ್ನು ತಾವು ಗಮನಿಸಬಾರಾಗಿರುತ್ತೆ. ದ್ವಿತೀಯ ಪಿ ಯು ಸಿಯ ಏನು ಪಠ್ಯಪುಸ್ತಕ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಪ್ರಶ್ನೆಗಳು ನಾವು ನೋಡಿರುವಂಥದ್ದು ಗಮನಿಸಬಾರಾಗಿರುತ್ತೆ. ತಾವು ನೋಡಿಲ್ಲ ಅಂದರೆ ಒಮ್ಮೆ ಗಮನಿಸಿ ಅಂತ ಹೇಳ್ತೇವೆ. ಇನ್ನು ಮುಂದುವರೆದು ನೋಡಿದರೆ ಈ ಕೆ ಅಂದರೆ ಇಲ್ಲಿಗೆ ಜೆ ನೋಡಿದ್ವಿ, ಇನ್ನು ಕೆ ನೋಡಿದರೆ ಅನಾರೋಪಿ ಆದಾಯ ಮತ್ತು ನೈಜ ಆದಾಯದ ಅರ್ಥ ತಿಳಿಸಿ. ಇನ್ನು ನೆಕ್ಸ್ಟ್ ಐ ಅಲ್ಲಿ ನೋಡಿದರೆ ಏಕಸ್ವಾಮ್ಯ ಮಾರುಕಟ್ಟೆ ಎಂದರೇನು. ಓಕೆ, ಇನ್ನು ನಾವು ಮುಂದುವರೆದು ಯಾವ ರೀತಿಯಾಗಿದ್ದಾವೆ ಅಂತ ವಿಭಾಗ ಬಿ ಯಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿದ್ದಾವೆ ಅಂತ ನಾವು ನೋಡಿದರೆ ಸ್ನೇಹಿತರೆ ತಾವು ನೋಡಬಾರಾಗಿರುತ್ತೆ. ಇಲ್ಲಿ ಟೋಟಲಾಗಿ ಬಂದು 6 ಪ್ರಶ್ನೆಗಳು ಕೊಟ್ಟಿದ್ದಾರೆ. 6 ತಾವು ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ 5 ಅಂಕ ಇರುತ್ತೆ. ಟೋಟಲಾಗಿ ಈ ಮೈನಿಂದ 20 ಅಂಕಗಳು ವಾರ್ಷಿಕ ಅಥವಾ BFSM ವಾರ್ಷಿಕ ಪರೀಕ್ಷೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಬರ್ತದೆ. ಇನ್ನು ತಾವು ನೋಡಬಾರಾಗಿರುತ್ತೆ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4 ಉತ್ತರಿಸಿ ಇಲ್ಲಿ 4x5=20 ಅಂತ ಇರುವಂಥದ್ದು ವಿಭಾಗ ಬಿ ಆಗಿರುತ್ತೆ. ಓಕೆ, ಇನ್ನು ನಾವು ಪ್ರಶ್ನೆಗಳು ನೋಡಿದರೆ ಇಲ್ಲಿ ಒಂದು ಸ್ವಲ್ಪ ಪ್ರಶ್ನೆ ಸಂಖ್ಯೆ ತಪ್ಪು ಕೊಟ್ಟಿದ್ದಾರೆ. ಇರಲಿ, ಪರವಾಗಿಲ್ಲ, ಕೆಲವೊಂದು ಮಿಸ್ಟೇಕ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ತಾವು ನೋಡ್ಬೋದಾಗಿರುತ್ತೆ. ಎರಡನೇದು ಇಲ್ಲಿ ಒಂದನೇದು 2 ಅಂತ ಕೊಟ್ಟಿದ್ದಾರೆ. ಸಂಪತ್ತಿನ ಮತ್ತು ಯೋಗಕ್ಷೇಮ ವ್ಯಾಖ್ಯೆಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಇನ್ನು ಎರಡನೇದು ಅರ್ಥಶಾಸ್ತ್ರ ಕಲೆಯೇ ಅಥವಾ ವಿಜ್ಞಾನವೇ ಚರ್ಚಿಸಿ. ಇನ್ನು ಮೂರನೇದು ನೋಡಿದರೆ ಸಮಗ್ರ ಅರ್ಥಶಾಸ್ತ್ರ ಎಂದರೇನು, ಅದರ ಮಹತ್ವವನ್ನು ತಿಳಿಸಿ. ಇನ್ನು ನಾಲ್ಕನೇದು ಅರ್ಥಶಾಸ್ತ್ರಜ್ಞ ಒಬ್ಬ ವಿಜ್ಞಾನಿಯಾಗಿ ನಿರ್ವಹಿಸುವ ಪಾತ್ರವನ್ನು ವಿವರಿಸಿ. ಇನ್ನು ಐದನೇದು ಪೂರೈಕೆ ಎಂದರೇನು. ಆರನೇದು ಇಲ್ಲಿ 7 ಅಂತ ಕೊಟ್ಟಿದ್ದಾರೆ, ಆಗಲೇ ನೋಡ್ಬೋದಾಗಿರುತ್ತೆ ನೀವು ಅಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡಿದ್ದಾರೆ. ಉತ್ಪಾದನಾ ವೆಚ್ಚದ ವಿವಿಧ ಪರಿಕಲ್ಪನೆಯನ್ನು ವಿವರಿಸಿ. ಇಷ್ಟು ಕೂಡ ಸೆಕೆಂಡ್ ಮೇನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದ್ದು, ಇನ್ನು ಥರ್ಡ್ ಮೇನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಾವು ನೋಡೋದಾದರೆ ಅಂದರೆ ಲಾಸ್ಟ್ ಮೇನ್ ಇದೇ ಆಗಿರುತ್ತೆ. ಟೋಟಲಾಗಿ 60 ಮಾರ್ಕ್ಸ್ಗಳಲ್ಲಿ ಕೊನೆಯ ಮೇನ್ ಇದೇ ಆಗಿರುತ್ತೆ. ಪ್ರಶ್ನೆಗಳು ನಾವು ನೋಡಿದರೆ ಸ್ನೇಹಿತರೆ ತಾವು ಇಲ್ಲಿ ನೋಡ್ಬೋದಾಗಿರುತ್ತೆ. 8 ಮೊದಲನೇದಾಗಿ ಇಲ್ಲಿ ನೋಡ್ಬೋದಾಗಿರುತ್ತೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 2 ಉತ್ತರಿಸಿ ಅಂತ ಕೇಳಿರುವಂಥದ್ದು. ಟೋಟಲಾಗಿ ಬಂದು 4 ಪ್ರಶ್ನೆಗಳಿದ್ದಾವೆ, 4 ಯಾವುದಾದರೂ 2 ಉತ್ತರಿಸಬೇಕಾಗಿರುತ್ತೆ. ಟೋಟಲಾಗಿ ಈ ಮೇನಿಂದ ಬಂದು ತಾವು ಗಮನಿಸಬೇಕಾಗಿರುತ್ತೆ ಪ್ರತಿಯೊಂದು ಪ್ರಶ್ನೆಗೆ 10 ಇರುವಂಥದ್ದು. ಇಲ್ಲಿ ಟೋಟಲಾಗಿ ಈ ಮೇನಿಂದ 20 ಪರೀಕ್ಷೆಗೆ ಬರುವಂಥದ್ದು. ಓಕೆ, ಇನ್ನು ನಾವು ಪ್ರಶ್ನೆಗಳು ನೋಡಿದರೆ ಪ್ರಶ್ನೆ ಈ ರೀತಿಯಾಗಿದೆ. ಕಂಟಿನ್ಯೂ ಒಳಗೆ ಅದೇ ಸೀರಿಯಲ್ ನಂಬರಲ್ಲಿ ಅಥವಾ ಒಂದು ಕ್ರಮವಾಗಿ ಕಂಟಿನ್ಯೂ ಮಾಡಿದರೆ ಇಲ್ಲಿ 8 ಪ್ರಶ್ನೆ ಅಂತ ಹೇಳ್ಬಿಟ್ಟು ತಾವು ಗಮನಿಸಬೋದಾಗಿರುತ್ತೆ. ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ. ನೆಕ್ಸ್ಟ್ 9 ಬೇಡಿಕೆ ನಿಯಮವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ನೆಕ್ಸ್ಟ್ 10 ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳನ್ನು ವಿವರಿಸಿ. ಸ್ನೇಹಿತರೆ ಇವುಗಳು ತಮಗೆ ಆನ್ಸರ್ ಗೊತ್ತಿಲ್ಲವಾದರೆ ದ್ವಿತೀಯ ಪಿ ಯು ಸಿಯಲ್ಲಿ ಖಂಡಿತವಾಗಿಯೂ ಇದಿದೆ, ಜೊತೆಗೆ ಪ್ರಥಮ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಸಹ ಕೆಲವೊಂದಿಷ್ಟು ಅಂಶಗಳನ್ನು ಅಥವಾ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ಗಳನ್ನು ಈಗ BFSM ಅಳವಡಿಸಿರುವಂಥದ್ದು ತಾವು ಕಾಣಬಾರಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಆದಷ್ಟು ಗೊತ್ತಿಲ್ಲವಾದಲ್ಲಿ ಪ್ರತಿಯೊಬ್ಬರು ಕೂಡ ನೋಡಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾದರೂ ತಾವು ಒಮ್ಮೆ ನೋಡಿ ಪರಿಶೀಲಿಸಿಕೊಳ್ಳಿ. ಇದೆಲ್ಲವೂ ಕೂಡ ದ್ವಿತೀಯ ಪಿ ಯು ಸಿಯ ಪಠ್ಯಪುಸ್ತಕದಲ್ಲಿದೆ. ಓಕೆ, ಇನ್ನು ನಾವು ಮುಂದುವರೆದು ನೋಡೋದಾದರೆ 11 ಪ್ರಶ್ನೆ, ಆದಾಯ ಎಂದರೇನು, ವಿವಿಧ ಮಾರುಕಟ್ಟೆಗಳಲ್ಲಿ ಆದಾಯ ರೇಖೆಗಳ ಸ್ವರೂಪವನ್ನು ವಿವರಿಸಿ ಅಂತ ಇರುವಂಥದ್ದು. ಇನ್ನು ಇಷ್ಟು ಕೂಡ ಇವಾಗ BFSM ಎಕನಾಮಿಕ್ಸ್ DSC 1 ಹಾಗೂ ಓಪನ್ ಎಲೆಕ್ಟಿವ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇದಾಗಿದ್ದು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಲಾಗಿದೆ. ಸ್ನೇಹಿತರೆ, ಇದೇ ಮೊದಲ ವಿಡಿಯೋ ನಾವು ಮಾಡ್ತಿರುವಂಥದ್ದು ಆಗಿದ್ದು BFSM ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ. ಬಟ್ ಬೇರೆವೆಲ್ಲ ಏನಿದೆ, ಕನ್ನಡ, ಇಂಗ್ಲೀಷ್ ಹಾಗೂ ಹಿಸ್ಟ್ರಿ ಎಲ್ಲ, ಸಾರಿ, ಪೊಲಿಟಿಕಲ್ ಸೈನ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಆಗಿವೆ. ಆ ವಿಡಿಯೋಗಳು ಯಾರು ನೋಡಿಲ್ಲ ನಮ್ಮ ಚಾನಲ್ನಲ್ಲಿ ಇವೆ, ತಾವು ನೋಡ್ಬಾರಾಗಿರುತ್ತೆ ಅಂತ ಹೇಳ್ತಾ. ಓಕೆ, ಈ ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಜೊತೆಗೆ ಬೆಲ್ ಐಕಾನವನ್ನು ಒತ್ತಿ ಅದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಪ್ರಾಕ್ಟೀಸ್ ಮಾಡಿ, ಆದಷ್ಟು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು, ನಮಸ್ಕಾರ.